ನೀವು ಹೇಳಿದ್ರಲ್ಲ ಗೊಬ್ಬರದ ಮೂಟೆಗಳೆಲ್ಲ ಬಂದಿದೆ. ಒಳ್ಳೇದಾಯ್ತು, ರೈತರಲ್ಲಿ ಇವತ್ತೇ ಬರ್ತಿದ್ರೆ ಬನ್ನಿ ಬನ್ನಿ. ಜಾನ್ಕಿ, ಇದೆಲ್ಲ ನಿಂದೇ ಐಡಿಯಾ ಅಲ್ವಾ? ನಿನ್ನ ಐಡಿಯಾ ನಿನ್ನೇ ಹೇಗೆ ಸೋಲ್ಸುತ್ತೆ ಅಂತ ನೋಡ್ತಾ ಇರು. ಇದನ್ನು ಉಪಯೋಗಿಸಿರೋ ರೈತರನ್ನ ಆ ಜಾನಕಿ ಅವಳ ಗಂಡ ರಾಘವ ಹೇಗೆ ಫೇಸ್ ಮಾಡ್ತಾರೆ ಅಂತ ನೋಡಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಇದೇನಿದು, ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಅನಾಮಿಕ, ಏನದು ಒಂಥರ ಸ್ಮೆಲ್? ನನ್ಗೇನ್ ಗೊತ್ತು, ಕಿಚನ್ ಅಲ್ಲಿ ಯಾವ್ದೋ ಇಲಿನೋ ಹೆಗ್ಣನೋ ಸತ್ತು ಬಿದ್ದಿರ್ಬೇಕು ಅಷ್ಟೇ. ರಾಘವ್ ಸದಾಶಿವ್ ಅಂದ್ರೆ ನೀವೇನಾ? ಹೌದು, ನಾನೇ. ನೀವು ಈ ಕೂಡಲೇ ನಮ್ ಜೊತೆ ಬರಬೇಕು. ನಿಮ್ ಜೊತೆನಾ? ಯಾಕೆ? ಬಿಕಾಸ್ ಯು ಆರ್ ಅಂಡರ್ ಅರೆಸ್ಟ್. ಏನ್ ಹೇಳ್ತಾ ಇದ್ದೀರಾ ಸರ್? ನನ್ ಮಗ ಅಂತ ತಪ್ಪೇನ್ ಮಾಡಿದಾನೆ? ರಾಘವ್ ಅವ್ರ ಬಗ್ಗೆ ಕೆಲವು ಫಾರ್ಮರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಕೊಟ್ಟಿರೋ ಪೆಸ್ಟಿಸೈಡ್ಸ್ ಇಂದ ಆ ರೈತರ ಬೆಳೆ ಎಲ್ಲ ನಾಶ ಆಗೋಗಿದೆ. ಕೆಲವು ರೈತರು ಆತ್ಮಹತ್ಯೆ ಬಗ್ಗೆ ಯೋಚನೆ ಕೂಡ ಮಾಡಿದ್ದಾರೆ. ಸೊ ಇದು ಸೀರಿಯಸ್ ಮ್ಯಾಟರ್ ಆಗುತ್ತೆ ಸರ್. ನಾವು ನಿಮ್ಮನ್ನ ಕಸ್ಟಡಿಗೆ ತಗೊಳ್ಳೇಬೇಕಾಗುತ್ತೆ. ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ. ರೀ ದಿವಾಕರ್,
ಸರ್, ನಾವ್ ಇವ್ರಿಗೆ ಪೆಸ್ಟಿಸೈಡ್ಸ್ ಕೊಟ್ಟಿದ್ದು ನಿಜ, ಆದ್ರೆ ಅದರಿಂದ ಬೆಳೆಗೆ ಹಾನಿ ಆಗೋ ಸಾಧ್ಯತೆ ಇಲ್ಲ. ದಯವಿಟ್ಟು ಇದನ್ನೊಂದ್ಸಲ ಪರಿಶೀಲನೆ ಮಾಡಿಸಿ ನಮ್ಗೊಂಚೂರು ಟೈಮ್ ಕೊಡಿ ಸರ್, ಪ್ಲೀಸ್. ನೋಡಿ ಇನ್ಸ್ಪೆಕ್ಟರ್, ಇದರಲ್ಲಿ ನನ್ನ ಮಗನ ತಪ್ಪೇನಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಿದ್ದವನ್ನ ತಡೆದಿದ್ದಾನೆ ಅವನು. ಅಂಥದ್ರಲ್ಲಿ ಅವನ್ನ ನೀವು ಅರೆಸ್ಟ್ ಮಾಡ್ತೀನಿ ಅಂತಿದ್ದೀರಲ್ಲ, ಇದಕ್ಕೆ ನಾವು ಒಪ್ಪಲ್ಲ. ಗೊತ್ತಿರ್ಬೇಕಲ್ಲ, ನಾವು ರೈತರಿಗೆ ಪೆಸ್ಟಿಸೈಡ್ಸ್ ಮತ್ತೆ ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಲ್ಲ, ನಾವದನ್ನ ಅವ್ರು ಕೊಡೋದಕ್ಕೂ ಮುಂಚೆನೆ ಯಾರೋ ನಮ್ಮ ಫ್ಯಾಮಿಲಿಯಿಂದನೇ ಕೀಟನಾಶಕನ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ದಾರೆ. ಬರೀ ಮಿಕ್ಸ್ ಮಾಡಿರೋದಲ್ಲ, ನಾವು ಹೇಳಿದ್ದಕ್ಕಿಂತ 10 ಪಟ್ಟು ಜಾಸ್ತಿನೇ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಗಿಡಗಳೆಲ್ಲ ಸತ್ತೋಗಿ ರೈತರಿಗೆಲ್ಲ ಲಾಸ್ ಆಗಿರೋದು. ಪಾಪ ಅಲ್ವಾ, ನಾನು ಇನ್ನೇ ಕೇಳಿಸ್ಕೊಂಡಾಗ ತುಂಬಾ ಬೇಜಾರಾಯ್ತು ನಂಗೆ. ಬಟ್ ನಮ್ಮ ಫ್ಯಾಮಿಲಿಲಿ ಆತರ ನೀಚ್ ಕೆಲಸ ಮಾಡೋರು ಯಾರಿದ್ದಾರೆ ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾ ನಮಿಕಾ? ನಂಗೆ ಹೇಗ್ ಗೊತ್ತಿರುತ್ತೆ ಜಾನಕಿ, ನಾನಂತೂ ಅಂತ ಕೆಲ್ಸನೆಲ್ಲ ಮಾಡಲ್ಲಪ್ಪ. ಅನಾಮಿಕಾ, ಒಬ್ಬ ಕುಂಬಳಕಾಯಿ ಕಳ್ಳ ಆಯ್ತಂತೆ. ಅವನಿಗೆ ಆ ಕುಂಬಳಕಾಯಲ್ಲಿರೋ ಬೂದಿ ಅವನ್ ಹೆಗಲ್ಗೆ ಮೆತ್ಕೊಂಡಿರತ್ತೆ ಅಂತ ಭಯ ಇತ್ತಂತೆ. ಯಾರಾದ್ರೂ ಬಂದು ಕುಂಬಳಕಾಯಿ ಕಳ್ಳ ಅಂದ್ರೆ ಸಾಕು, ಅವನು ಅವ್ನ ಹೆಗಲ್ ಬಿಟ್ಟು ನೋಡ್ಕೋತಿದ್ದಂತೆ. ಹಾಗಾಯ್ತು ನಿನ್ ಕತೆ ಜಾನಕಿ. ವಾಟ್ ಯು ಮೀನ್? ಅಲ್ಲ, ನೀನೇ ಕೆಲ್ಸ ಮಾಡಿದ್ಯಂತ ನಾನು ಕೇಳೇ ಇಲ್ವಲ್ಲ. ಯಾರ್ ಮಾಡಿರೋದು ಅಂತ ನಿನಗೇನಾದ್ರೂ ಗೊತ್ತಾ ಅಂತ ಕೇಳಿದ್ದಷ್ಟೆ. ನೀನ್ ನೋಡಿದ್ರೆ ನಾನು ಮಾಡೇ ಇಲ್ಲ ಅಂತಿದ್ಯಾ? ಅನಾಮಿಕಾ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ, ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಡೋಂಟ್ ವೆರಿ, ನಾನೇನು ಸುಮ್ಮನೆ ಆರೋಪ ಮಾಡ್ತಿಲ್ಲ. ನೀನ್ ಮಿಕ್ಸ್ ಮಾಡಿ ಬಿಸಾಕಿದ್ದಲ್ಲ ಪೆಸ್ಟಿಸೈಡ್ಸ್ ಕವರ್, ಈಗಾಗಲೇ ನಾನು ಅದನ್ನೆಲ್ಲ ಪೊಲೀಸಿಗೆ ಕಳಿಸಿದ್ದೇನೆ. ಈ ಕೇಸ್ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಅವರು ಅದನ್ನ ಲ್ಯಾಬ್ಗೆ ಕಳಿಸಿ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಪತ್ತೆ ಮಾಡ್ತಾರೆ. ಜಾನಕಿ, ನೀವ್ ಯಾವ ಕವರ್ ಬಗ್ಗೆ ಮಾತಾಡ್ತಿದ್ದೀರಾ? ನನ್ಗಿದೆಲ್ಲ ಏನೂ ಅರ್ಥ ಆಗ್ತಿಲ್ಲ. ನೀನ್ ಪೆಸ್ಟಿಸೈಡ್ಸ್ ಮಿಕ್ಸ್ ಮಾಡಿ ಆ ಕವರ್ನೆಲ್ಲ ಆ ಕಡೆ ಬಿಸಾಕಿದ್ದಲ್ಲ, ನೆನಪ್ ಮಾಡ್ಕೋ. ನೋಡ ಅನಾಮಿಕಾ, ನಿನಗೀಗ್ಲೂ ಟೈಮ್ ಕೊಡ್ತಿದ್ದೀನಿ, ಇದನ್ನೆಲ್ಲ ನೀನೇ ಮಾಡಿದ್ರೆ ಒಪ್ಕೋ, ಆಗ ನಾನು ನಿನ್ನ ಪೊಲೀಸಿಂದ ಕಾಪಾಡೋದಕ್ಕಾಗತ್ತೆ. ಯಾಕಂದ್ರೆ ನನಗೆ ಈ ಮನೆ ಮರ್ಯಾದೆ ಮುಖ್ಯ. ಹೇಳ ಅನಾಮಿಕಾ, ಇದನ್ನೆಲ್ಲ ನೀನೇ ತಾನೇ ಮಾಡಿದ್ದು? ಹೌದು ಜಾನಕಿ, ಇದೆಲ್ಲ ಮಾಡಿದ್ ನಾನೇ. Thank you.
ಓಕೆ ನಡಿ, ಇದನ್ನ ಎಲ್ಲರ ಮುಂದೆ ಬಂದು ನೀನೇ ಮಾಡಿದ್ದು ಅಂತ ಒಪ್ಕೋ. ವಾಟ್? ಹೌದು, ನೀನು ಇದನ್ನ ಒಪ್ಕೊಳ್ಳಬೇಕು. ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಫೋನ್ ಮಾಡಿ ನಿನ್ನ ಅರೆಸ್ಟ್ ಮಾಡ್ತೀನಿ. ಏನಿದು, ವಾಟ್ ಇಸ್ ಸರ್ಪ್ರೈಸ್? ಊಟ ಹೇಗಿದೆಯಾ? ಬನ್ನಿ ಕೂತ್ಕೊಳ್ಳಿ. ಸಾರಿ ಅಂಕಲ್, ನಾವು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ. ಕೂತ್ಕೊಳ್ಳೋ ಮನಸ್ಥಿತಿ ನಾವಿಲ್ಲ. ಅಂದರೆ ಅರ್ಥ ಆಗ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ಮಾ? ಹೌದು ಅಂಕಲ್, ನಾವು ಅನಾಮಿಕನ ವಾಪಸ್ ನಿಮ್ಮನೆಗೆ ಬಿಟ್ಟು ಹೋಗಕ್ಕೆ ಬಂದಿದ್ದೀವಿ. ಬಿಟ್ಟು ಹೋಗಕ್ಕೆ ಅಂದ್ರೆ? ಇವಳು ಇನ್ ಮುಂದೆ ನಮ್ಮನೆ ಸೊಸೆ ಆಗಿರೋದಕ್ಕೆ ಆಗಲ್ಲ ಅಂಕಲ್. ಏನ್ ಹೇಳ್ತಾ ಇದೀಯಮ್ಮ, ದಯವಿಟ್ಟು ನಂಗೆ ಕ್ಲಿಯರ್ ಆಗಿ ಹೇಳು, ಬಿಡ್ಸಿ ಹೇಳು. ಅಂಕಲ್, ನಾನ್ ಇಷ್ಟಪಟ್ಟಿದ್ದು ರಿಷಿನ, ಆದ್ರೆ ನೀವೆಲ್ಲ ಸೇರಿ ನನಗೆ ಬಹುನ ಮದುವೆ ಮಾಡಿಸಿದ್ರಲ್ಲ, ಅದು ಮೋಸ ಅಲ್ವಾ? ಏನ್ ಮಾಡ್ದೆ ರಮಣ ನೀನು? ಈ ಅನಾಮಿಕನ್ನೇ ರಿಜೆಕ್ಟ್ ಮಾಡ್ದೆ. ಇಡೀ ಸದಾಶಿವ ಕುಟುಂಬದಿಂದ ನಮಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿತ್ತು. ಆದ್ರೆ ನನ್ನ ಡ್ಯಾಡ್ ಅದ್ಯಾವುದನ್ನು ಲೆಕ್ಕ ಮಾಡದೆ ನಾನು ಇಷ್ಟಪಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಿಷಿ ಜೊತೆಗೆ ಮದುವೆ ಆಗೋಕೆ ಈ ಸಂಬಂಧನ ಬೆಳೆಸೋದಕ್ಕೆ ಒಪ್ಕೊಂಡ್ರು. ಮದುವೆ ಆಗೋ ಟೈಮಲ್ಲಿ ಇವಳ ಮನಸ್ಸಲ್ಲಿ ಎಷ್ಟೇ ಕಹಿ ಇದ್ರು ಒಂದ್ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಆ ಮನೆಗೆ ಒಳ್ಳೆತನೆ ಬಯಸ್ಬೇಕು. ನಮ್ಮನೇಲಿ ಎಲ್ಲರೂ ಇವಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದೀವಿ, ಮನೆ ಸೊಸೆ ಅಂತ ಗೌರವ ಕೊಟ್ಟಿದ್ದೀವಿ. ಆದರೆ ಇವಳು ಮಾತ್ರ ಮನಸ್ಸಲ್ಲಿ ಕಹಿ ಇಟ್ಕೊಂಡು ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ರೆ ಹೇಗೆ ಅವಳ ಮನೇಲಿ ಇಟ್ಕೊಳ್ಳೋದು ಹೇಳಿ? ಈಗಾಗಲೇ ಇವಳಿಗೆ ಬದಲಾಗೋದಕ್ಕೆ ತುಂಬ ಸಮಯ ಕೊಟ್ಟಿದ್ದೀವಿ ಅಂಕಲ್. ಎಷ್ಟೋ ವಿಷಯದಲ್ಲಿ ಇವಳು ತಪ್ಪಿದೆ ಅಂತ ನಮಗೆ ಗೊತ್ತಿದ್ರು ನಮ್ಮ ಮನೆ ಸೊಸೆ ರಮಣನ ಹೆಂಡತಿ ಅನ್ನೋ ಕಾರಣಕ್ಕೆ ನಾವು ತುಂಬ ಅವಕಾಶ ಕೊಟ್ಟಿದ್ದೀವಿ. ಆದರೆ ಈಗ ಇದೇ ನಮ್ಮ ವೀಕ್ನೆಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನನ್ನೆ ಜೈಲಿಗೆ ಕಳಿಸೋ ಮಟ್ಟಿಗೆ ಇದು ವಿಪರೀತಕ್ಕೆ ಹೋಗುತ್ತೆ ಅಂದರೆ ನಾವು ಹೇಗೆ ಟಾಲರೇಟ್ ಮಾಡೋದಕ್ಕಾಗುತ್ತೆ ಅಂಕಲ್? ನಮ್ಮ ಪೇಷನ್ಸ್ಗೂ ಒಂದು ಲಿಮಿಟ್ ಇರುತ್ತಲ್ವಾ? ಅವತ್ತು ಮದುವೆ ಮನೆಯಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತು. ನಾವು ಅನಾಮಿಕನ ಒಪಿನಿಯನ್ ಕೇಳಿ ಮದುವೆ ಮಾಡಿಸಿತ್ತು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳಿಂದ ನಮ್ಮನೆಗೆ ತೊಂದರೆ ಆಗ್ತಿದೆ ಅಂದಮೇಲೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಗಂಡ ಹೆಂಡತಿ ಸಂಬಂಧನ ಒತ್ತಾಯದಿಂದ ಕಟ್ ಹಾಕೋದಕ್ಕಾಗಲ್ಲ. ಈಗ ತಾನೇ ಇವಳು ರಮಣನ ಬಗ್ಗೆ ಆಡಿದ ಮಾತು ಕೇಳಿದ್ರೆ ಅವಳಿಗೆ ಅವನ ಮೇಲೆ ಒಂಚೂರು ರೆಸ್ಪೆಕ್ಟ್ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇಲ್ಲದೆ ಇದ್ರೆ ದಾಂಪತ್ಯ ಹೇಗೆ ಚೆನ್ನಾಗಿರುತ್ತೆ ಹೇಳಿ? ಇಬ್ರು ಈ ಥರ ಉಸಿರುಗಟ್ಕೊಂಡು ಒಟ್ಟಿಗೆ ಇರೋದಕ್ಕಿಂತ ಹೀಗಿರೋದೆ ಒಳ್ಳೇದಲ್ವಾ? ಸುಮ್ಮನಿದ್ದಾರೆ ಇವರಾದ್ರೂ ನನ್ನ ಪರವಾಗಿ ನಿಂತ್ಕೋತಾರೆ ಅಂದ್ರೆ ಇವರು ನನ್ನ ಸಪೋರ್ಟಿಗಿಲ್ವಾ? ಋಷಿ, ಯಾಕಪ್ಪ ಅಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾಪ್ಪ. ನಿಂತ
ಪ್ರಶ್ನೆ ಇದೆಯಲ್ಲೋ, ಕೂತ್ಕೋ. ಹೇಗೆ ಕೂತ್ಕೊಳ್ಳೋ? ಋಷಿ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೀಯಪ್ಪ ನೀನು. ನೀನು ಮಾಡಿರೋ ಒಳ್ಳೆ ಕೆಲಸಗಳು ಒಂದಾ ಎರಡಾ? ಜಾನಕಿ, ಏನಮ್ಮ ಇಲ್ಲ ನಿಂತಿದ್ಯಾ? ಹೋಗು ಸ್ವಲ್ಪ, ಋಷಿಗೊಂದು ಸ್ವಲ್ಪ ಕಾಫಿ ತಗೊಂಬ. ಅಪ್ಪ, ನೀವು ನಿಜವಾಗ್ಲೂ ನನ್ನ ಒಪ್ಕೊಂಡಿದ್ದೀರಾ? ಹೌದು ಕಣೋ ಋಷಿ, ನೀನು ಮಾಡಿರೋ ಕೆಲಸಕ್ಕೆ ಒಪ್ಕೊಳ್ಳೋದು ಮಾತ್ರ ಅಲ್ಲ, ತಲೆ ಚಚ್ಕೋಬೇಕು. ಅವತ್ತು ಮದುವೆ ಮನೆಯಲ್ಲಿ ಮಾಡಿರೋ ಕೆಲಸಕ್ಕೆ ಇವತ್ತಿನವರೆಗೂ ನಾವು ಅದನ್ನೆಲ್ಲ ಅನುಭವಿಸ್ತಾನೆ ಇದ್ದೀವಿ. ಯೋಚನೆ ಇದೆಯೇನೋ ನಿನಗೆ ಅದ್ರ ಬಗ್ಗೆ? ಮನೆ ಹತ್ರ ಬರೋದಕ್ಕೆ ಯಾರು ಪರ್ಮಿಷನ್ ತಗೊಂಡೆ? ರಾಘವನ್ನ ಬಿಡಿಸೋದಕ್ಕೆ ಸಹಾಯ ಮಾಡದೆ ಅಂದ್ಬಿಟ್ಟು ನಾನು ನಿನ್ನನ್ನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡ್ಯಾ? ಕ್ಷಮಿಸಿಪ್ಪ, ನಾನು ಇಲ್ಲಿಗೆ ಬಂದಿರೋದು ಈ ಮನೆ ಮಗನಾಗಲ್ಲ. ಹಾಗೊಂದು ವೇಳೆ ಬಂದಿದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ಬರ್ತಾ ಇರಲಿಲ್ಲ. ನಾನೀಗ ನನ್ನ ಡ್ಯೂಟಿ ಮೇಲಿದ್ದೀನಿ. ನಾನು ರಾಘವನ್ ಲಾಯರ್ ಆಗಿ ಬಂದಿದ್ದೀನಿ. ಈ ಕೇಸ್ ಇತ್ಯರ್ಥ ಆಗೋವರೆಗೂ ನಾನು ರಾಘವಣ್ಣನ ಆಗಾಗ ಮೀಟ್ ಮಾಡಲೇಬೇಕಾಗತ್ತೆ. ಆ, ಈ ಧಿಮಾಕಿಗೇನು ಕಡಿಮೆ ಇಲ್ಲ. ಊರು ಇಲ್ಲದೆ ಇರೋ ವಕೀಲ ನೀನು? ರಾಘವ ವಕೀಲ ಆಗಿ ಬಂದಿದ್ದಾನಂತೆ, ಅವನದ್ದು ಏನಂತ ಕೇಳಿ ಕಳಿಸು. ಋಷಿ, ನಾವು ಸ್ಟೇಷನಿಂದ ಬರುವಾಗ ನಾನು ಒಬ್ಬ ಫಾರ್ಮರ್ಸ್ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಬೇಕು ಅಂತಿದ್ದೆ, ಆದರೆ ಅಷ್ಟರಲ್ಲಿ ಏನೋ ಆಗೋಯ್ತು. ಈ ಪ್ರಾಬ್ಲಮ್ಗೆ ನಾವೊಂದು ಸೊಲ್ಯೂಷನ್ ಹುಡುಕಿದ್ದೀವಿ. ನಾವು ಫಾರ್ಮರ್ಸ್ಗೆ ಬರೀ ಪರಿಹಾರ ಕೊಡೋದ್ರ ಜೊತೆಗೆ ನಮ್ಮ ಜಮೀನ ಒಂದು 10 ವರ್ಷಕ್ಕೆ ಅವ್ರಿಗೆ ಗುತ್ತಿಗೆ ಕೊಡೋಣ ಅಂತ. ಅಷ್ಟರಲ್ಲಿ ಅವ್ರ ಜಾಗನೂ ಫರ್ಟೈಲ್ ಆಗಿರುತ್ತೆ, ಅವರು ಬೆಳೆ ಬೆಳ್ಕೋಬೋದು. ಜೊತೆಗೆ ಅವ್ರ ಹತ್ರ ಬಾಡಿಗೆನೂ ಇಸ್ಕೊಳ್ಳೋದು ಬೇಡ ಅಂತ. ಪರ್ಫೆಕ್ಟ್ ಅಣ್ಣ, ನಾನು ಇದೇ ಪ್ರಪೋಸಲ್ನ ತಂದಿದ್ದೀನಿ. ನೀನು ಹೇಗೂ ನನ್ನ ಪ್ರಪೋಸಲ್ನ ಒಪ್ಕೊಂತೀಯ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಅಪ್ಪ ಒಂದ್ಸಲ ಓದಿ ಸೈನ್ ಹಾಕಬೇಕು. ಇದನ್ನು ಸೈನ್ ಹಾಕ್ಸ್ಕೊಂಡು ಹೋಗೋಣ ಅಂತಲೇ ನಾನು ಬಂದಿದ್ದು. ನಿಜವಾದ ಯುದ್ಧ ಇನ್ನು ಮೇಲೆ ಶುರು ಡ್ಯಾಡ್. ನನಗೆ ಅವಮಾನ ಮಾಡಿದ ಈ ಜಾನಕಿ, ರಾಘವ, ಈ ಇಡೀ ಸದಾಶಿವ ಕುಟುಂಬಕ್ಕೆ ಸರಿಯಾದ ತಿರುಗೇಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಅನಾಮಿಕಾನೇ ಅಲ್ಲ. ರಮಣ, ತಲೆ ಹೋಗುವಂಥದ್ದೇನೂ ಆಗಿಲ್ಲ. ನಮ್ಮ ಮನೆಗೊಂದು ಗ್ರಹಚಾರ ಕರೆದಿತ್ತು, ಇವಾಗ ಬಿಟ್ಟು ಹೋಗಿದೆ ಅಷ್ಟೇ. ಹೀಗೆ ನೋಡ್ತಾ ಇದೀಯಾ ನೋಡು, ನೀನು ಊಟ ಮಾಡದೇ ಇದ್ರೆ ಯಾರೂ ಊಟ ಮಾಡಲ್ಲ. ಪೀಡೆ ತೊಲಗುತ್ತು ಅಂತ ಅನ್ಕೋ.
ಅದಕ್ಕೆ ಒಂದ್ ನಿಮಿಷ ನಾನ್ ನೋಡ್ತೀನಿ. ರಮಣ ಹೇಗಿದ್ಯಾ ರಮಣ? ನಂಗೆ ನೀನ್ ಬಿಟ್ಟಿರೋಕ್ ಆಗಲ್ಲ ರಮಣ. ಈಗ ತಾನೇ ಅಂದ್ಕೋತಾ ಇದ್ವಿ ಬೀಡೆ ತೊಲುಕ್ತು ಅಂತ, ಅಷ್ಟು ಬೇಗ ವಾಪಸ್ ಬಂದ್ಯಾ? ಯಾಕೆ ಈ ಮನೆಗೆ ನೀನ್ ಮಾಡಿದ ದ್ರೋಹ ಸಾಕಾಗ್ಲಿಲ್ವಾ ನಿನ್ಗೆ? ಬೈರಿ ಅತ್ತೆ, ಬೈರಿ, ನಿಮ್ ಮನ್ಸಿಗೆ ತೃಪ್ತಿ ಆಗೋಷ್ಟು ಬೈರಿ. ಗೊತ್ತೋ ಗೊತ್ತಿಲ್ವೇನೋ, ಈ ಮನೆಗೆ ನಿಮ್ಮೆಲ್ಲರಿಗೂ ತುಂಬಾ ನೋವು ಮಾಡ್ಬಿಟ್ಟಿದ್ದೀನಿ. ಈಗ ನನ್ಗೆ ಗೊತ್ತಿರೋದು ಒಂದೇ ದಾರಿ, ನನ್ನ ಕ್ಷಮೆ ಕೇಳೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಶಟ್ ಅಪ್.